ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಪ್ರಮೋಟರ್ ಕಾರ್ತಿಕ್ ಮಾತಾಡ್ತಾ ಇರೋದು. ಪುನೀತ್ ರಾಜ್ಕುಮಾರ್ ನಮ್ಮ ಅಪ್ಪು ಸರ್, ನಾನು ಮೊದಲು ಬಾಸ್ ಅಂತಿದ್ದೆ. ಬಾಸ್ ಅನ್ನೋದಕ್ಕಿಂತ ಈಗ ಅಪ್ಪು ಸರ್ ಅಂದರೆ ಅದಕ್ಕೊಂದು ಗೌರವ. ಸರ್ ಅಂದರೆ ಏನು ಅಂತ ನೀವು ಹೇಳ್ಬೋದು, ನೀವು ಬಾಸ್ ಅನ್ನಬೇಕಾಗಿತ್ತು ಅಂತ. ಸರ್ ಅನ್ನೋದಕ್ಕಿರೋ ವ್ಯಾಲ್ಯೂ ಬೇರೆ ಯಾವುದಕ್ಕೂ ಇಲ್ಲ, ಅಷ್ಟು ರೆಸ್ಪೆಕ್ಟ್ ಇರುತ್ತೆ ಸರ್ ಅನ್ನೋದ್ರಲ್ಲಿ. ಅಪ್ಪು ಸರ್ ಅವ್ರದ್ದು ಒಂದು ಏನಿದೆ ಗಂಧದಗುಡಿ ಚಿತ್ರ, ಏನು ಅವ್ರು ಮಾಡಿದ್ದಾರೆ ಆ ಒಂದು ಚಿತ್ರ ಅಂತಲೇ ಹೇಳ್ಬೋದು, ಇಲ್ಲಾಂದರೆ ಅವ್ರದ್ದೊಂದು ಆಲ್ಬಮ್ಮು, ಇಲ್ಲ ಅಂತಂದರೆ ಒಂದು ಸಮಾಜಕ್ಕೆ ಕೊಡೋ ಸಂದೇಶ ಯಾವುದೇ ಇರ್ಬೋದು ಬೈ, ಯಾವುದೇ ಇರ್ಬೋದು, ಇದಕ್ಕೆ ಸಂಬಂಧಪಟ್ಟಿದಾಗೆ ಒಂದು ಅಪ್ಡೇಟ್ ಇದೆ. ಯಾವುದಪ್ಪ ಅಪ್ಡೇಟ್ ಅಂದರೆ, ಅಪ್ಡೇಟ್ ತಿಳ್ಕೊಳೋಕ್ಕೆ ಮುಂಚೆ ದಯವಿಟ್ಟು ಈ ವಿಡಿಯೋನ ಮೊದಲನೇ ಟೈಮ್ ನೋಡ್ತಾ ಇರೋರು ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು, ದಕ್ಷಿಣ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳು, ಯಾರ್ಯಾದರೂ ಕೂಡ ದಯವಿಟ್ಟು ಲೈಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಏನಪ್ಪ ವಿಚಾರ ಅಂದರೆ ವಿಚಾರಕ್ಕೆ ಬರ್ತೀನಿ. ಗಂಧದ ಗುಡಿ ಚಿತ್ರ ಭಾಗ 2 ಇನ್ನೇನು ಶೀಘ್ರದಲ್ಲೇ ನಿಮ್ಮ ಮುಂದೆ ಬರ್ತಾ ಇದೆ. ನಾನು ಮೊದಲೇನು ಅಂದ್ಕೊಂಡಿದ್ದೆ, ಗಂಧದ ಗುಡಿ ಅಂದರೆ ಒಂದು ಪಾರ್ಟಲ್ಲಿ ಮುಗಿಸ್ಬಿಡ್ತಾರೆ ಅಂತ ತಿಳ್ಕೊಂಡಿದ್ದೆ. ಬಟ್ ನಿನ್ನೆ ಇದು ಒಂದು ಟ್ರೈಲರ್ ಬಿಟ್ಟರು ಗಂಧದ ಗುಡಿ ಭಾಗ 2 ಅಂದ್ಬಿಟ್ಟು. ಅಂದರೆ ಭಾಗ 2 ಅಂತಂದರೆ ಈ ಚಾಪ್ಟರ್ 2, ಈ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಸಂಬಂಧಪಟ್ಟಿರೋ ಏನು ಗಂಧದ ಗುಡಿ ಒಂದು ಸೀರೀಸ್ ಬರ್ತಾ ಇದ್ದ, ಸೀರೀಸಲ್ಲಿ 2ನೇ ಸೀರೀಸು. ಮೊದಲನೇ ಸೀರೀಸ್ ನೋಡಿಲ್ಲ ಅಂತಾರೆ ದಯವಿಟ್ಟು ಹೋಗಿ ಥಿಯೇಟ್ರಲ್ಲಿ, ಇದ್ದರೆ ಹತ್ರದ ಥಿಯೇಟರ್ಗಳಲ್ಲಿ ಇದ್ದರೆ ದಯವಿಟ್ಟು ಹೋಗಿ ನೋಡಿ. ಅದು ನೋಡಿದ್ರೆ ನಿಮ್ಗೆ 2ನೇ ವಿಡಿಯೋ ಅರ್ಥ ಆಗೋದು, ಅಂದರೆ 2ನೇ ಮೂವಿ ಅರ್ಥ ಆಗೋದು ಗಂಧದ ಗುಡಿ. ನಾನು ಇಷ್ಟಕ್ಕೆ ನಿಲ್ಲಿಸ್ತಾರೆ ಅಂದ್ಕೊಂಡಿದ್ದೆ. ಅಯ್ಯೋ ಇದು ಏನು ಬೇರೆ ಥರನೇ ಬೇರೆ ಲೆವೆಲಲ್ಲೇ ಮಾಡಿಕೊಟ್ಟಿದ್ದಾರೆ PRK ಪ್ರೊಡಕ್ಷನ್ ಅವರು, ಅಶ್ವಿನಿ ಮೇಡಮ್ ಅವರು ಸ್ವಲ್ಪ ಏನು ಎಕ್ಸ್ಟ್ರಾ ಎಫರ್ಟ್ ಹಾಕ್ತಾ ಇದ್ದಾರೆ, ಅಭಿಮಾನಿಗಳು ಅಷ್ಟೇ. ಅದಕ್ಕೆ ಯಾವುದೇ ಥರದ ಒಂದು ಮೋಸ ಆಗದೇ ಇರೋ ಥರ ಚಿತ್ರನ ಮೇಲೆ ತೊಗೊಂಡು ಹೋಗ್ತಾ ಇದ್ದಾರೆ. ಗಂಧದ ಗುಡಿ ನಾನು ಟ್ರೈಲರ್ ನೋಡಿದೆ ಮಾತ್ರ, ಹೇಳೋದಕ್ಕಿಂತ ನೀವು ಟ್ರೈಲರ್ ಹೋಗಿ ನೋಡಿ, ನಾನು ಎಕ್ಸ್ಪ್ಲೇನ್ ಮಾಡಿಬಿಟ್ರೆ ನಿಮ್ಗೆ ಏನು ನೋಡೋಕೆ ಹೇಳೋಕ್ಕೆ ಏನು ಇರಲ್ಲ. ಅಲ್ಲಿ ಹೋಗಿ ಗಂಧದ ಗುಡಿ ಟ್ರೈಲರ್ 2 ಅಂತ ಹೊಡೆದ್ರೆ ಬರುತ್ತೆ, PRK ಪ್ರೊಡಕ್ಷನ್ ಒಂದು ಯೂಟ್ಯೂಬ್ ಆಲ್ಬಮ್ಲ್ಲಿ ಇರೋದು, ಹೋಗಿ ನೋಡಿ ದಯವಿಟ್ಟು. ಸಪೋರ್ಟ್ ಮಾಡಿ ಅನ್ನೋದಕ್ಕಿಂತ ನೇಚರ್ ಬಗ್ಗೆ ಪ್ರಕೃತಿ ಬಗ್ಗೆ ಏನು ಹೇಳೋದಕ್ಕೆ ಕೊಟ್ಟಿದ್ದಾರೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ, ಎಷ್ಟು ಹುಡುಕಿದ್ರು ಸಮುದ್ರದೊಳಗಡೆ ಇನ್ನೂ ಏನು ಹುಡುಕ್ಬೇಕಾಗಿರುತ್ತೆ ಅಂಥದ್ರಲ್ಲಿ ಒಂದು ಎಕ್ಸ್ಪ್ಲೋರ್ ಮಾಡೋಕೆ ಹೊರಟಿದ್ದಾರೆ ಅಂದಮೇಲೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ, ತಿಳ್ಕೊಂಡು ನಾವು ಒಂಚೂರು ನಮ್ಮ ಪರಿಸರನ ಕಾಪಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಎಲ್ಲರಿಗೂ, ಟೇಕ್ ಕೇರ್, ಬಾಯ್ ಬಾಯ್.